ಈ ರೀತಿ ಯಡಿಯೂರಪ್ಪನವರ ಸರ್ಕಾರ ಗುಂಪುಗಾರಿಕೆಯಿಂದ ಕರೋನಾ ಹೇಳ್ತಾ ಇಲ್ಲ ವಿರೋಧ ಪಕ್ಷಗಳು ಇವರು ಕಾಂಗ್ರೆಸ್ ಇರಬಹುದು ಜೆಡಿಎಸ್ ಇರಬಹುದು ಇವರು ಬಹಳ ಅತ್ಯಂತ ಅಗೌರವ ಇವರು ಮಾತಾಡ್ತಾ ಇರತಕ್ಕಂತದ್ದು ಬರಿ ಹೇಳಿಕೆಯಿಂದ ಏನ್ ಕೆಲಸ ನೀವೇನ್ ಮಾಡಿದಿರಿ ರಾಜ್ಯಕ್ಕೆ ಕಾಂಗ್ರೆಸ್ ನವರು ಜೆಡಿಎಸ್ ನವರು ಬರಿ ಮಾತಾಡ್ತಾ ಇದ್ದೀರಿ ಕರೋನಾ ಹೋಗಲಾಗಿಸೋದಕ್ಕೆ ಸಮಗ್ರವಾದಂತ ವ್ಯವಸ್ಥೆ ಆಗಲೇ ಬೇಕು ಬಡವರ ಶವ ಗುಂಡಿಗಳಿಗೆ ಸಿಬೇಡಿ ಸ್ಮಶಾನ ಪ್ರತಿ ಜಿಲ್ಲೆ ತಾಲ್ಲೂಕುಗಳಲ್ಲಿ ನಿರ್ಮಾಣ ಆಗಬೇಕು ಅಧಿಕಾರಿಗಳು ಸರ್ಕಾರ ಒಂದಾಣಿಕೆ ಇಲ್ಲ ಅಂದಮೇಲೆ ನೀವು ಒಂದು ವರ್ಷದ ಆಚರಣೆಯನ್ನು ಮಾಡ್ತಾ ಇರತಕ್ಕಂತದ್ದು ಸರಿಯಲ್ಲ ಸರಿಯಲ್ಲ ಪ್ರಾಣ ಉಳಿಸಲೇಬೇಕು ಪ್ರಾಣ ಉಳಿಸಲೇಬೇಕು ಜನರ ಪ್ರಾಣ ಜನರ ಪ್ರಾಣ ಜನರ ಪ್ರಾಣ ಜನರ ಪ್ರಾಣ ಬಹಳ ನೋವಿನ ಪ್ರಸಂಗ ಸರ್ಕಾರಕ್ಕೆ ಒಂದು ವರ್ಷ ಆಗಿದೆ ಅಂತ ಹೇಳಿ ಏನು ವೈಭವವಾಗಿ ಜಾಹೀರಾತುಗಳನ್ನು ನೀಡ್ತಾ ಇದ್ದಾರೆ ವೈಭವ ಅಂತಂದ್ರೆ ಅಂತಿಂತದ್ದಲ್ಲ ಏನ್ ಬಾರಿ ರಾಜ್ಯಕ್ಕೆ ನಾವು ಮಾಡಿಬಿಟ್ಟಿದ್ದೀವಿ ಇನ್ಯಾರು ಮಾಡಕ ಆಗೋದಿಲ್ಲ ಅಂತ ಹೇಳಿ ಪ್ರತಿದಿನ ಸರ್ಕಾರವನ್ನು ಹೊಗಳತಕ್ಕಂತ ಪ್ರಚಾರ ನಡೆಯತಾ ಇದೆ ಕಣ್ಣೀರಿನ ಕಥೆ ಕೊರೋನಾ ಸೋಂಕಿನಿಂದ ಪ್ರತಿದಿನ 5000 ಜನಕ್ಕೂ ಮೇಲ್ಪಟ್ಟು ಸೋಂಕಿನಲ್ಲಿದ್ದಾರೆ ಸರ್ಕಾರ ಕೊರೋನಾ ಸೋಂಕನ್ನ ತಪ್ಪಿಸುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಸಂಪೂರ್ಣ ವಿಫಲ ಯಡಿಯೂರಪ್ಪನವರ ಸರ್ಕಾರ ಕೊರೋನಾ ಸೋಂಕನ್ನ ತಪ್ಪಿಸೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ವಿಫಲತೆಯನ್ನು ಒಪ್ಪಿಕೊಳ್ಳಬೇಕು ಸೋಲನ್ನು ಒಪ್ಪಿಕೊಳ್ಳಬೇಕು ಎಲ್ಲೆಲ್ಲೂ ಜನ ನರಳ್ತಾ ಇದ್ದಾರೆ ಹೆಣಗಳಿಗೆ ಕೂಳೋದಕ್ಕೆ ಸ್ಥಳ ಇಲ್ಲ ಖಾಸಗಿ ಆಸ್ಪತ್ರೆಗಳು ಇವರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಒಂದೊಂದು ಬೆಡ್ಗೆ ಅಸಾಧಾರಣವಾದಂತ ಖರ್ಚು ಸಂಪೂರ್ಣ ಸರ್ಕಾರ ತನ್ನ ಸೋಲನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಸಾಮರಸ್ಯ ಇಲ್ಲ ಮಂತ್ರಿಗಳಿಗಂತೂ ಸಾಮರಸ್ಯ ಇಲ್ಲ ಮುಖ್ಯಮಂತ್ರಿಗಳ ಗುಂಪು ಒಂದು ಮಂತ್ರಿಗಳು ಕೇಂದ್ರದ ಪ್ರಾಣ
ಪ್ರಾಣ ಉಳಿಸಿ ಉಳಿಸಿ ಜನಗಳ ಪ್ರಾಣ ಉಳಿಸಿ ಉಳಿಸಿ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ।